ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆ ಎದುರಿಸಿದ ನಂತರ ಬಿಜೆಪಿ ನಾಯಕತ್ವ ಮತ್ತು ಯೋಗಿ ನಡುವಣ ಹಳೆಯ ಸಂಘರ್ಷ ಪುನಃ ತಲೆ ಎತ್ತಿದಂತೆ ತೋರುತ್ತಿದೆ. ಆದರೆ ಉತ್ತರ ಪ್ರದೇಶದ 10 ವಿಧಾನಸಭಾ ಸೀಟುಗಳಿಗೆ ಸದ್ಯದಲ್ಲೇ ಚುನಾವಣೆ ನಡೆಯಬೇಕಿದೆ. ಈ ಹಂತದಲ್ಲಿ ಯೋಗಿ ಕುರ್ಚಿಯನ್ನು ಕಿತ್ತುಕೊಳ್ಳುವ ಸಾಹಸಕ್ಕೆ ಬಿಜೆಪಿ ನಾಯಕತ್ವ ಕೈ ಹಾಕುವುದಿಲ್ಲ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಭವಿಷ್ಯವಾಣಿಯನ್ನು ನೆನಪಿಗೆ ತಂದಿದೆ. ಅಗರ್ ಯೇ ಚುನಾವ್ ಪಿ ಜೀತ್ ಗಯೆ ಮೇರೆ ಸೇ ಲಿಖ್ವಾ ಲೋ ಎಫಿಡೇವಿಟ್ ಕೆ ಊಪರ್ ಥೋಡೆ ದಿನ ಕೆ ಬಾದ್ ಮಮತಾ ದೀದಿ ಜೇಲ್ ಮೇ ಹೋಂಗಿ, ತೇಜಸ್ವಿ ಯಾದವ್ ಜೇಲ್ ಮೇ ಹೋಗಾ, ಸ್ಟಾಲಿನ್ ಸಾಹಬ್ ಜೇಲ್ ಕೆ ಅಂದರ್ ಹೋಂಗೆ, ಪಿನರೈ ವಿಜಯನ್ ಜೇಲ್ ಕೆ ಅಂದರ್ ಹೋಂಗೆ, ಉದ್ಧವ್ ಠಾಕರೆ ಜೇಲ್ ಕೆ ಅಂದರ್ ಹೋಂಗೆ, ಜಿತನೆ ವಿಪಕ್ಷ ಕೆ ನೇತಾ ಯೇ ಸಾರೆ ಜೇಲ್ ಕೆ ಅಂದರ್ ಹೋಂಗೆ. ಅಗರ್ ಯೇ ಚುನಾವ್ ಜೀತ್ ಗಯೆ ಇನ್ಹೋನೆ ಬಿಜೆಪಿ ಕಾ ಏಕ್ ನೇತಾ ನಹೀ ಛೋಡಾ. ಅಡ್ವಾನಿ ಜಿ ಕಿ ರಾಜನೀತಿ ಖತಮ್ ಕರ್ ದಿ ಇನ್ಹೋನೆ, ಮುರಳಿ ಮನೋಹರ್ ಜೋಶಿ ಕಿ ರಾಜನೀತಿ ಖತಮ್ ಕರ್ ದಿ, ಸುಮಿತ್ರಾ ಮಹಾಜನ್ ಕಿ, ಶಿವರಾಜ್ ಸಿಂಗ್ ಚೌಹಾನ್ ಜಿಸ್ನೆ ಮಧ್ಯ ಪ್ರದೇಶ ಕಾ ಚುನಾವ್ ಜೀತ್ ಕೆ ದಿಯಾ ಇನ್ ಲೋಗೋನೆ, ಶಿವರಾಜ್ ಸಿಂಗ್ ಚೌಹಾನ್ ನೇ ಉಸ್ಕೋ ಮುಖ್ಯಮಂತ್ರಿ ನಹೀ ಬನಾಯಾ, ಉಸ್ಕಿ ರಾಜನೀತಿ ಖತಮ್ ಕರ್ ದಿ. ವಸುಂಧರಾ ರಾಜೇ ಕಿ ರಾಜನೀತಿ ಖತಮ್ ಕರ್ ದಿ ಇನ್ಹೋನೆ, ಖಟ್ಟರ್ ಸಾಹಬ್ ಕಿ ರಾಜನೀತಿ ಖತಮ್ ಕರ್ ದಿ, ಡಾಕ್ಟರ್ ರಮನ್ ಸಿಂಗ್ ಕಿ ರಾಜನೀತಿ ಖತಮ್ ಕರ್ ದಿ. ಅಬ್ ಅಗ್ಲಾ ಕಿಸ್ಕಾ ನಂಬರ್ ಹೈ? ಯೋಗಿ ಆದಿತ್ಯನಾಥ್. ಬಿಜೆಪಿ ಈ ಚುನಾವಣೆಯಲ್ಲಿ ಗೆದ್ದಿತೆಂದರೆ ಎರಡೇ ತಿಂಗಳಲ್ಲಿ ಯೋಗಿ ಆದಿತ್ಯನಾಥ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸುವುದು ನಿಶ್ಚಿತ, ಯೋಗಿಯ ರಾಜಕೀಯ ಬದುಕನ್ನು ಮುಗಿಸಿಬಿಡುತ್ತಾರೆ, ಬರೆದಿಟ್ಟುಕೊಳ್ಳಿ ಎಂದಿದ್ದರು ಕೇಜ್ರಿವಾಲ್. ಮೋದಿಯವರ ನಂತರ ಯಾರು ಎಂಬ ಪ್ರಶ್ನೆ ಎದುರಾದಾಗ ಯೋಗಿ ಮತ್ತು ಶಾ ಅವರ ಹೆಸರುಗಳು ಒಟ್ಟೊಟ್ಟಿಗೆ ಕೇಳಿಬರುತ್ತವೆ. ಹೀಗಾಗಿ ಯೋಗಿಯವರು ಅಮಿತ್ ಶಾರ ಮಹತ್ವಾಕಾಂಕ್ಷೆಗಳಿಗೆ ತೀವ್ರ ಪ್ರತಿಸ್ಪರ್ಧಿ ಆಗಬಲ್ಲರು. ಯೋಗಿಯವರಿಗೆ ಇರುವಷ್ಟು ದೇಶವ್ಯಾಪಿ ಧಾರ್ಮಿಕ ಮತ್ತು ಜಾತಿ ಪ್ರಭಾವ ಶಾ ಅವರಿಗೆ ಇಲ್ಲ. ಮೋದಿ ಬೆಂಬಲವೇ ಶಾ ಅವರ ಪಾಲಿನ ಸರ್ವಶಕ್ತಿ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ದೊರೆಯದ ಕಾರಣ ಮೋದಿ ಮತ್ತು ಶಾ ಇಬ್ಬರ ಶಕ್ತಿಯು ಸದ್ಯಕ್ಕೆ ಕುಂದಿದೆ. ಮೋದಿ ಶಾ ಪಾಲಿಗೆ ಬಂಗಾಳ ಕುಸಿದಿದೆ, ಅಸ್ಸಾಂ ಕುಸಿಯತೊಡಗಿದೆ, ಉತ್ತರ ಪ್ರದೇಶ ಕಠಿಣವಾಗಿದೆ, ಮಹಾರಾಷ್ಟ್ರ ಉದ್ಧವ್ ಠಾಕ್ರೆ ಶರದ್ ಪವಾರ್ ಕಾಂಗ್ರೆಸ್ ಕಡೆಗೆ ವಾಲತೊಡಗಿದೆ, ಹರಿಯಾಣ ಕಾಂಗ್ರೆಸ್ಗೆ ಒಲಿಯತೊಡಗಿದೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸೀಟುಗಳು ಬಾರದೆ ಯೋಗಿ ಕೂಡ ರಾಜಕೀಯವಾಗಿ ಶಕ್ತಿಗುಂದಿದ್ದಾರೆ, ತಮ್ಮದೇ ಸಹೋದ್ಯೋಗಿಗಳ ದಾಳಿಗೀಡಾಗಿ ಒತ್ತಡದಲ್ಲಿದ್ದಾರೆ. ಬುಲ್ಡೋಸರ್ ಬಾಬಾ ಎಂದೇ ಹೆಸರಾಗಿದ್ದರೂ ಮೊನ್ನೆ ಲಖನೌನ ಪಂತ್ ನಗರದಲ್ಲಿ ಬುಲ್ಡೋಸರ್ ಚಲಾಯಿಸುವ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಶಿಕ್ಷಕರು ಡಿಜಿಟಲ್ ಹಾಜರಿ ಹಾಕಬೇಕೆಂಬ ಆದೇಶವನ್ನು ಹಿಂದಕ್ಕೆ ಪಡೆದಿದ್ದಾರೆ. ಇಬ್ಬರೂ ಉಪಮುಖ್ಯಮಂತ್ರಿಗಳು ಯೋಗಿ ಜೊತೆಗಿಲ್ಲ. ಬಿಜೆಪಿ ಶಾಸಕರಲ್ಲೂ ಅಸಂತೋಷ ನೆಲೆಸಿದೆ. ಆದರೂ ಮೋದಿ ಶಾ ಪಾಲಿಗೆ ಯೋಗಿ ಉಗುಳಲು ಆಗದ ನುಂಗಲು ಬಾರದ ಕಠಿಣ ತುತ್ತಾಗಿ ಪರಿಣಮಿಸಿದ್ದಾರೆ. ಉತ್ತರ ಪ್ರದೇಶದ ಹೊರಗೆ ಯೋಗಿ ಆದಿತ್ಯನಾಥರನ್ನು ಹಿಂದುತ್ವ ರಾಜಕಾರಣದ ಹೀರೋ ಎಂದೇ ಮೆಚ್ಚಿಕೊಂಡವರ ಸಂಖ್ಯೆ ದೊಡ್ಡದು. ಇತ್ತೀಚಿನ ವರ್ಷಗಳಲ್ಲಿ ಅವರನ್ನು ಮೆಚ್ಚುವ ದೊಡ್ಡ ಜನವರ್ಗವು ಮೋದಿಯವರ ನಂತರ ಆದಿತ್ಯನಾಥರನ್ನು ಪ್ರಧಾನಿ ಗದ್ದುಗೆಯಲ್ಲಿ ಕಾಣಬಯಸಿದ್ದಾರೆ. ಕೋಮುವಾದಿ ರಾಜಕಾರಣಕ್ಕೆ ಧರ್ಮವನ್ನು ಬಳಸಿಕೊಳ್ಳುವಲ್ಲಿ ಯುವಕ ಆದಿತ್ಯನಾಥ ಮುಂಬರುವ ದಿನಗಳಲ್ಲಿ ಮೋದಿಯವರನ್ನು ಮೀರಿಸುತ್ತಾರೆ ಎಂಬ ನಿರೀಕ್ಷೆಯನ್ನು ಕಟ್ಟರ್ ಹಿಂದುತ್ವವಾದಿಗಳು ಇರಿಸಿಕೊಂಡಿದ್ದಾರೆ. ಯಾದವೇತರ ಹಿಂದುಳಿದ ವರ್ಗಗಳು ಮತ್ತು ಜಾಟವೇತರ ದಲಿತರು 2014 ಬಿಜೆಪಿಯತ್ತ ಸರಿದಿದ್ದರು. 10 ನಂತರ ಬಿಜೆಪಿಯ ತೆಕ್ಕೆಯಿಂದ ಹೊರಬೀಳುತ್ತಿದ್ದಾರೆ. ಮಾಯಾವತಿಯವರ ಬಿಎಸ್ಪಿ ಕೂಡ ದಲಿತರನ್ನು ಹಿಡಿದಿಟ್ಟುಕೊಳ್ಳಲು ವಿಫಲವಾಗಿದೆ. ಈ ಬೆಳವಣಿಗೆಗಳ ಲಾಭ ಇಂಡಿಯಾ ಮೈತ್ರಿಕೂಟದ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ದೊರಕಿದೆ. 2024 ಲೋಕಸಭಾ ಚುನಾವಣೆಗಳ ಫಲಿತಾಂಶಗಳು ಈ ಪರಿಣಾಮವನ್ನು ಬಿಂಬಿಸಿವೆ. ಈ ಫಲಿತಾಂಶಗಳ ಹಿನ್ನಡೆಯನ್ನು ಯೋಗಿಯವರ ಕುತ್ತಿಗೆಗೆ ಕಟ್ಟುವ ಪ್ರಯತ್ನಗಳು ನಡೆದಿವೆ. ಅವರ ಕುರ್ಚಿ ಇನ್ನೇನು ಉರುಳಲಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಆದರೆ ಈ ಮೇಲಾಟ ಅಷ್ಟು ಸುಲಭವಾಗಿ ಬಗೆಹರಿಯುವಂತೆ ತೋರುತ್ತಿಲ್ಲ. ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ರಾಜಸ್ಥಾನದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ರಮಣ್ ಸಿಂಗ್ ಹಾಗೂ ವಸುಂಧರಾ ರಾಜೇ ಅವರನ್ನು ಮೂಲೆಗುಂಪು ಮಾಡಿ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಹೊಚ್ಚ ಹೊಸಬರನ್ನು ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂರಿಸಿತು ಮೋದಿ ಶಾ ಜೋಡಿ. ಯೋಗಿಯವರನ್ನು ಬದಲಿಸುವುದು ಚೌಹಾಣ್, ರಾಜೇ, ರಮಣ್ ಸಿಂಗ್ ಅವರನ್ನು ಬದಲಿಸಿದಷ್ಟು ಸುಲಭವಲ್ಲ. ಮೋದಿ ಹೈ ತೋ ಮಮ್ಕಿನ್ ಹೈ ಎಂಬ ಘೋಷಣೆಯ ಅಚ್ಚಿನಲ್ಲಿ ಎರಕ ಹೊಯ್ದ ಘೋಷಣೆಯೊಂದು ಆದಿತ್ಯನಾಥರ ಪರವಾಗಿ ರೂಪುಗೊಂಡಿದೆ. ಅದು ಯೋಗಿ ಹೈ ತೋ ಯಕೀನ್ ಹೈ, ತಾವು ಮತ್ತೊಬ್ಬ ಮೋದಿಯಾಗಬೇಕೆಂದು ವರ್ಷಗಳಿಂದ ಶ್ರಮಿಸಿದ್ದಾರೆ ಆದಿತ್ಯನಾಥ್. ಆ ದಿಸೆಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ರಾಜಕೀಯ ವಿರೋಧಿಗಳ ವಿರುದ್ಧ ರಾಷ್ಟ್ರೀಯ ಸುರಕ್ಷತಾ ಕಾಯ್ದೆ, ಅಕ್ರಮ ಚಟುವಟಿಕೆಗಳ ತಡೆ ಕಾಯ್ದೆ ಹಾಗೂ ದೇಶದ್ರೋಹದ ಕಾಯ್ದೆಗಳನ್ನು ಬೀಡು ಬೀಸಾಗಿ ಪ್ರಯೋಗಿಸುತ್ತಲೇ ಬಂದಿದ್ದಾರೆ.
ಆಲಿ ವರ್ಸಸ್ ಬಜರಂಗಬಲಿ ರಾಜಕಾರಣವನ್ನು ಮುಂಚೂಣಿಯಲ್ಲೇ ಏರಿಸಿದ್ದಾರೆ. ಯೋಗಿ ಅವಧಿಯಲ್ಲಿ ಸರ್ಕಾರ ಮತ್ತು ಪಕ್ಷಗಳ ನಡುವಣ ಕಂದಕ ಹೆಚ್ಚಿದೆ. ಸರ್ಕಾರ ನಡೆಸಲು ಯೋಗಿ ನೌಕರಶಾಹಿಯನ್ನು ಹೆಚ್ಚು ಅವಲಂಬಿಸಿದ್ದಾರೆ. ತಮ್ಮ ತಂಡವನ್ನು ಯೋಗಿ ಕಟ್ಟಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಮೋದಿ ಮತ್ತು ಶಾ ಅವರ ಹಸ್ತಕ್ಷೇಪ ಇದ್ದೇ ಇದೆ. ಈ ಹಸ್ತಕ್ಷೇಪವನ್ನು ಹಿಂದಕ್ಕೆ ತಳ್ಳುತ್ತಲೇ ಬಂದಿದ್ದಾರೆ ಯೋಗಿ. ಮೋದಿ ಮತ್ತು ಶಾ ಅವರಿಗೆ ಈ ಧೋರಣೆ ಹಿಡಿಸುತ್ತಿಲ್ಲ. ಉತ್ತರ ಪ್ರದೇಶ ವಿಧಾನಸಭೆಗೆ ನಡೆದ 2017 ಚುನಾವಣೆಯಲ್ಲಿ ಗಳಿಸಿದ್ದ ಸೀಟುಗಳ ಸಂಖ್ಯೆ 312. 5 ವರ್ಷಗಳ ನಂತರ 2022 ಚುನಾವಣೆಯಲ್ಲಿ ಈ ಸಂಖ್ಯೆ 255 ತಗ್ಗಿರುವುದು ಹೌದು. 2024 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದ ಸ್ಥಾನಗಳ ಸಂಖ್ಯೆ 2009 ಚುನಾವಣೆಗಳಿಗೆ ಹೋಲಿಸಿದರೆ 62-33 ಕುಸಿಯಿತು. ಆದರೂ ಕಟ್ಟರ ಹಿಂದುತ್ವದ ಪ್ರತಿಪಾದಕ ಯೋಗಿಗೆ ಒಂದು ವರ್ಗದ ಜನಬೆಂಬಲ ಇದೆ. ಬದಲಾಯಿಸಿದರೆ ಅದರ ಬೆಲೆ ತೆರಲು ಮೋದಿ ಮತ್ತು ಶಾ ಸಿದ್ಧವಿರಬೇಕಾಗುತ್ತದೆ. ಉತ್ತರಾಖಂಡದ ಪರ್ವತ ಕಣಿವೆಯ ಸೀಮೆಯಿಂದ ಗೋರಖಪುರದ ಗೋರಕ್ಷಾ ಪೀಠಕ್ಕೆ ಬಂದು ಗೋರಕ್ಷಾ ಪೀಠದಿಂದ ಲೋಕಸಭೆಗೆ ಹಾಗೂ ಲೋಕಸಭೆಯಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗಾದಿಗೆ ಯೋಗಿ ಆದಿತ್ಯನಾಥರದು ತಳಮಳಗಳಿಂದ ತುಂಬಿದ ಪಯಣ. ದೇಶದ ಅತಿದೊಡ್ಡ ರಾಜ್ಯದ ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡಾಗ ಅವರ ಪ್ರಾಯ ಕೇವಲ 44 ವರ್ಷ. ಈಗಿನ ಉತ್ತರಾಖಂಡದ ಪೌಡಿ ಗಡವಾಲ ಜಿಲ್ಲೆಯ ಹಳ್ಳಿಯ ಪಂಚೂರಿನ ಠಾಕೂರ್ ಕುಟುಂಬದಲ್ಲಿ ಜನಿಸಿದ ಅಜಯ್ ಸಿಂಗ್ ಬಿಷ್ಟ್ 1992 BSc ಪದವಿ ಗಳಿಸಿದ್ದಾರೆ. ಗೋರಖಪುರದ ಗೋರಖನಾಥ ಮಂದಿರದ ಮುಖ್ಯಸ್ಥರಾದ ಮಹಂತ ಅವೈದ್ಯನಾಥರು ತಮ್ಮ ಉತ್ತರಾಧಿಕಾರಿಯೆಂದು ಅಜಯ್ ಸಿಂಗ್ಗೆ ದೀಕ್ಷೆ ನೀಡಿ ಯೋಗಿ ಆದಿತ್ಯನಾಥ್ ಎಂದು ನಾಮಕರಣ ಮಾಡಿದ್ದು 1994. 4 ವರ್ಷಗಳ ನಂತರ 1998 ಗೋರಖಪುರ ಲೋಕಸಭಾ ಕ್ಷೇತ್ರದಿಂದ ಮಹಂತ ಅವೈದ್ಯನಾಥರ ಜಾಗದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲುತ್ತಾರೆ. ಮುಂದೆ ಸೋಲಿನ ಮಾತೇ ಇಲ್ಲ. ಯೋಗಿ ಆದಿತ್ಯನಾಥ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅಜಯ್ ಸಿಂಗ್ ಬಿಷ್ಟ್ ಆಗಿದ್ದರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆಗೆ ಶ್ರಮಿಸಿದ್ದರು. ವಿದ್ಯಾರ್ಥಿ ಸಂಘದ ಚುನಾವಣೆಗಳು ಬಂದಾಗ ಪರಿಷತ್ತು ಅವರನ್ನು ಅಭ್ಯರ್ಥಿಯನ್ನಾಗಿ ಹೂಡಲಿಲ್ಲ. ಅಜಯ್ ಸಿಂಗ್ ಪ್ರತಿಭಟಿಸಿದರು. ಬಂಡಾಯದ ಮೊದಲ ಕಿಡಿ ಸಿಡಿಸಿದ್ದರು. ABVP ವಿರುದ್ಧ ಸ್ಪರ್ಧಿಸಿ ಸೋತರು. ಆದರೆ ಅದು ಅವರ ರಾಜಕೀಯ ಬದುಕಿನ ಕಟ್ಟಕಡೆಯ ಸೋಲು. ಆ ನಂತರ ಅವರು ಸೋತದ್ದೇ ಇಲ್ಲ. ಕುಸಿಯತೊಡಗಿದ್ದ ಅವರ ಚುನಾವಣಾ ರಾಜಕಾರಣಕ್ಕೆ ಹೊಸ ಉಸಿರು ತುಂಬಿದ್ದು ಗುಜರಾತಿನಲ್ಲಿ ಜರುಗಿದ 2002 ಹಿಂದೂ ಮುಸ್ಲಿಂ ಕೋಮುಗಲಭೆಗಳು. ಮುಸ್ಲಿಮರ ಮಾರಣ ಹೋಮದ ಕೆಲವೇ ವಾರಗಳಲ್ಲಿ ಆದಿತ್ಯನಾಥರು ಹಿಂದೂ ಯುವವಾಹಿನಿ ಎಂಬ ಹೊಸ ಸಂಘಟನೆಯನ್ನು ಹುಟ್ಟುಹಾಕಿದರು. ಹಿಂದೂ ಮುಸ್ಲಿಮರ ನಡುವೆ ತಲೆದೋರುವ ವಾದ ವಿವಾದಗಳು ಮತ್ತು ಘರ್ಷಣೆಗಳಿಗೆ ಗಲಭೆಯ ರೂಪ ನೀಡುವುದು ಈ ಹೊಸ ಸಂಘಟನೆಯ ಗುರಿಯಾಗಿರುತ್ತದೆ. 2002 ಮತ್ತು 2007 ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗಳಲ್ಲಿ ಆದಿತ್ಯನಾಥ ಮತ್ತು BJP ನಡುವಣ ಸಂಬಂಧ ಹಳಸುತ್ತದೆ. 2006 ಡಿಸೆಂಬರ್ನಲ್ಲಿ ಲಕ್ನೋದಲ್ಲಿ BJPಯ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯು ಸಮಾವೇಶಗೊಂಡಿದ್ದ ಅದೇ ದಿನಗಳಲ್ಲಿ ಆದಿತ್ಯನಾಥರು ಗೋರಖಪುರದಲ್ಲಿ 3 ದಿನಗಳ ವಿರಾಟ್ ಹಿಂದೂ ಸಮ್ಮೇಳನ ಆಯೋಜಿಸಿರುತ್ತಾರೆ. ಗೋರಖಪುರ ಜಿಲ್ಲೆಯಲ್ಲಿ ಅವರ ಆಯ್ಕೆಯ ಅಭ್ಯರ್ಥಿಗಳಿಗೆ ಟಿಕೆಟ್ ದೊರೆಯದಿರುವ ತಂತ್ರವಿದು. RSS ಮಧ್ಯಪ್ರವೇಶಿಸಿ ರಾಜಿ ಮಾಡಿಸುತ್ತದೆ. ಉತ್ತರ ಪ್ರದೇಶದ ಪ್ರಭಾವಿ ಹಿಂದೂ ಪಂಥಗಳಲ್ಲೊಂದು ಗೋರಖನಾಥ ಪಂಥ. ಹಿಂದೂ ರಾಷ್ಟ್ರೀಯವಾದಿ ರಾಜಕಾರಣದಲ್ಲಿ ಈ ಪಂಥದ ತಲೆಯಾಳುಗಳು ಪ್ರಭಾವಿ ಪಾತ್ರ ವಹಿಸಿದ್ದರು. ಪಂಥದ ಪ್ರಭಾವ ರಾಜಕಾರಣದಲ್ಲಿ ಆದಿತ್ಯನಾಥರ ನೆರವಿಗೆ ಬಂದದ್ದು ಹೌದು. ಆದರೆ ಕೋಮು ಧ್ರುವೀಕರಣವನ್ನು ಕಟ್ಟಿ ಮತಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಾಚಿ ಗಳಿಸಿಕೊಟ್ಟದ್ದು ಹಿಂದೂ ಯುವ ವಾಹಿನಿ. ವಾಹಿನಿಯ ಸದಸ್ಯರಿಗೆ ಆದಿತ್ಯನಾಥರ ಮೇಲೆ ಎಣೆಯಿಲ್ಲದ ಭಕ್ತಿ. ಅವರನ್ನು ಹೆಸರಿನಿಂದ ಕರೆಯಬಾರದು ಎನ್ನುವಷ್ಟು ಗೌರವ. ಗೋರಕ್ಷಾ ಪೀಠಾಧೀಶ ಪರಮ ಪೂಜೆ ಯೋಗಿ ಆದಿತ್ಯನಾಥ ಜಿ ಮಹಾರಾಜ್ ಎಂದೇ ಬಾರಿ ಬಾರಿಗೆ ಅವರನ್ನು ಸಂಬೋಧಿಸಿದರು. ಯೋಗಿ BJPಯಲ್ಲಿದ್ದರೂ ಪಕ್ಷದ ನಾಯಕರೊಂದಿಗೆ ಅವರ ಘರ್ಷಣೆ ಇದ್ದೇ ಇದೆ. ಹಲವು ಸಲ BJPಯ ವಿರುದ್ಧವೇ ಬಂಡಾಯ ಅಭ್ಯರ್ಥಿಗಳನ್ನು ಹೂಡಿದ್ದಾರೆ. ತಾವು ಹೂಡಿದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಕಾಲ ಉರುಳಿದಂತೆ ದಿನ ಕಳೆದಂತೆ ಮೊದಲಿಗಿಂತ ಮೆತ್ತಗಾಗಿದ್ದಾರೆ ಕೂಡ. ಯೋಗಿ ನಾಯಕತ್ವವನ್ನು ಪ್ರಶ್ನಿಸುವ ವಿರೋಧದ ಕಿಡಿ ಆರದಂತೆ ಕಾಯತೊಡಗಿದೆ ಕೇಂದ್ರ BJP ನಾಯಕತ್ವ. BJPಯ ಮಿತ್ರ ಪಕ್ಷ ಅಪ್ನಾದಳದಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿರುವ ಅನುಪ್ರಿಯಾ ಪಟೇಲ್ ಯೋಗಿ ಆಡಳಿತ ಕುರಿತು ಸವಾಲೆತ್ತಿ ಪತ್ರಗಳನ್ನು ಬರೆಯುತ್ತಿದ್ದಾರೆ. ಅವುಗಳನ್ನು ಬಹಿರಂಗಗೊಳಿಸುತ್ತಲೂ ಇದ್ದಾರೆ. ಮತ್ತೊಂದು ಮಿತ್ರ ಪಕ್ಷ ನಿಷಾದ್ ಪಾರ್ಟಿಯು ಯೋಗಿಯವರ ಬುಲ್ಡೋಸರ್ ರಾಜಕಾರಣವನ್ನು ಇತ್ತೀಚೆಗೆ ತೀವ್ರವಾಗಿ ಟೀಕಿಸಿದೆ. ಗರೀಬರು ನಿರಾಶ್ರಿತರ ವಿರುದ್ಧ ಬುಲ್ಡೋಸರ್ ಚಲಾಯಿಸಿದರೆ ಅವರೆಲ್ಲ ಒಗ್ಗಟ್ಟಾಗಿ ನಮ್ಮನ್ನು ಸೋಲಿಸಲಿದ್ದಾರೆಂದು ಎಚ್ಚರಿಕೆ ನೀಡಿದ್ದಾರೆ. BJPಯವರೇ ಆದ ಉತ್ತರ ಪ್ರದೇಶದ
ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರು ಯೋಗಿ ವಿರುದ್ಧ ನಿರಂತರ ಮುಸುಕಿನ ಸಮರದಲ್ಲಿ ತೊಡಗಿದ್ದಾರೆ. ಸರ್ಕಾರಕ್ಕಿಂತ ಪಕ್ಷ ದೊಡ್ಡದು ಎಂಬ ಮಾತನ್ನು ಮತ್ತೆ ಮತ್ತೆ ಆಡುತ್ತಲೇ ಇದ್ದಾರೆ. ಈ ಬಹಿರಂಗ ವಿರೋಧದ ಹಿಂದೆ ಮೋದಿ ಶಾ ಅವರ ಇಶಾರೆ ಇದೆ ಎನ್ನಲಾಗಿದೆ. ಶಾಸಕರನ್ನು ಕಡೆಗಣಿಸಲಾಗಿದೆ, ನೌಕರ ಶಾಹಿಯ ಮಾತುಗಳಿಗೆ ಹೆಚ್ಚು ಬೆಲೆ ಇದೆ, ಶಾಸಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಅಧಿಕಾರಿಗಳ ಹಿಂದೆ ಅಲೆಯಬೇಕಾಗಿ ಬಂದಿದೆ ಎಂಬ ಬಿಜೆಪಿ ಶಾಸಕರ ದೂರುಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಕೇಳಿಬಂದಿವೆ. ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸಲಾಗಿದೆ ಎಂಬ ಆರೋಪ ಯೋಗಿ ಸರ್ಕಾರದ ಮೇಲಿದೆ. ಲೋಕಸಭಾ ಚುನಾವಣೆಗಳ ಟಿಕೆಟ್ ಹಂಚಿಕೆಯ ಹಂತದಲ್ಲೂ ಯೋಗಿ ಮತ್ತು ದೆಹಲಿ ನಾಯಕತ್ವದ ನಡುವೆ ಭಿನ್ನಮತ ತಲೆದೋರಿತ್ತು. ಆದಿತ್ಯನಾಥ ಅವರನ್ನು ಇತರೆ ನಾಯಕರಂತೆ ಮೂಲೆಗುಂಪು ಮಾಡುವುದು ಅಷ್ಟೇನೂ ಸಲೀಸಲ್ಲ. ರಾಜಕೀಯವಾಗಿ ಮಾತ್ರವಲ್ಲ, ಧಾರ್ಮಿಕವಾಗಿಯೂ ಅವರು ಬಲಿಷ್ಠರು. ಅವರು ಈಗಲೂ ಪ್ರಮುಖ ಮಠಾಧೀಶರು. ದೇಶದಲ್ಲಿ ನಾಥ ಸಂಪ್ರದಾಯದ ಅತಿ ಪ್ರಮುಖ ಮಠ ಎನಿಸಿರುವ ಗೋರಖನಾಥ ಮಂದಿರಕ್ಕೆ 1994 ಹಿಂದೆಯೇ ಉತ್ತರಾಧಿಕಾರಿ ಆದವರು ಆದಿತ್ಯನಾಥ. ಈ ಮಠಕ್ಕೆ ನಡೆದುಕೊಳ್ಳುವ ಶ್ರದ್ಧಾಳುಗಳು ದೇಶಾದ್ಯಂತ ಹರಡಿದ್ದಾರೆ. ಗೋರಖನಾಥ ಮಠದ ಮಹಂತರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದರೆ ಕಟ್ಟರ್ ಹಿಂದೂಗಳಿಗೆ ತಪ್ಪು ಸಂದೇಶ ರವಾನೆಯಾಗುವ ಸಾಧ್ಯತೆ ಇದೆ. ಅಂದಾಜು 1,00,000 ಜನಸಂಖ್ಯೆಯ ಗೋರಖಪುರದ ಹಿಂದೂ ಯುವಕರನ್ನು ವಾಹಿನಿಗೆ ಬರದಿಂದ ಭರ್ತಿ ಮಾಡಿಕೊಳ್ಳಲಾಗಿತ್ತು. 30,00,000 ಜನಸಂಖ್ಯೆಯ ಉತ್ತರ ಪ್ರದೇಶದ ಈ ಪೂರ್ವಿ ಸೀಮೆ ಹೇಳಿ ಕೇಳಿ ಬಡತನದ ಬೆಂಗಾಡು. ವಾಹಿನಿಗೆ ಸೇರುವ ಉತ್ಸಾಹ ಯುವಕರಲ್ಲಿ ಉಕ್ಕಿ ಹರಿದಿತ್ತು. ಭರ್ತಿ ಮತ್ತು ಕಾರ್ಯವ್ಯಾಪ್ತಿ ಎರಡೂ ಪೂರ್ವಿ ಉತ್ತರ ಪ್ರದೇಶದ ಉದ್ದಗಲಕ್ಕೆ ವಿಸ್ತರಿಸಿತ್ತು. ಕೆಳಜಾತಿಯ ಹಿಂದೂಗಳೊಂದಿಗೆ ಕಲೆತು ಊಟ ಮಾಡಿ ಹಿಂದೂ ಒಗ್ಗಟ್ಟನ್ನು ತೋರಗೊಡುವುದು, ಸದಸ್ಯತ್ವ ಹೆಚ್ಚಿಸುವುದು ಹಾಗೂ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆಗಳನ್ನು ನಡೆಸುವುದು ವಾಹಿನಿಯ ಕಾರ್ಯಸೂಚಿಯಾಗಿತ್ತು. ಪ್ರತಿಯೊಂದು ಹಳ್ಳಿಯಿಂದ 250 ಯುವಕರನ್ನು ಒಟ್ಟು ಮಾಡಿ ಅವರ ಹೆಸರುಗಳ ಫಲಕಗಳನ್ನು ಹಳ್ಳಿಗಳಲ್ಲಿ ಬರೆದು ನಿಲ್ಲಿಸಲಾಗುತ್ತಿತ್ತು. ಈ ಎಲ್ಲ ಯುವಕರು ತಮ್ಮ ಮನೆಗಳ ಮೇಲೆ ತ್ರಿಕೋನ ಕಾವಿ ಧ್ವಜಗಳನ್ನು ಹಾರಿಸಬೇಕಿತ್ತು. ಅಲ್ಪಸಂಖ್ಯಾತರಲ್ಲಿ ಭೀತಿಯನ್ನು ಬಿತ್ತಲು ತಮ್ಮ ಮುಂದಾಳು ಯೋಗಿ ಆದಿತ್ಯನಾಥರ ಕುರಿತು ಘೋಷಣೆಗಳನ್ನು ರೂಪಿಸಿ ಕೂಗಲಾಗುತ್ತಿತ್ತು. ಗೋರಖಪುರದಲ್ಲಿ ಬದುಕಬೇಕಿದ್ದರೆ ಯೋಗಿ ಯೋಗಿ ಮಂತ್ರವನ್ನು ಜಪಿಸಬೇಕು. ಪೂರ್ವಾಂಚಲದಲ್ಲಿ ಜೀವಿಸಬೇಕಿದ್ದರೆ ಯೋಗಿ ಹೆಸರು ನಾಲಗೆ ತುದಿಯಲ್ಲಿ ನಲಿಯಬೇಕು ಎಂಬಂತಹ ಆಕ್ರಮಣಕಾರಿ ಘೋಷಣೆಗಳು. ಮುಖ್ಯಮಂತ್ರಿ ಆದ ನಂತರ ತಮ್ಮ ಹಿಂದೂ ಯುವವಾಹಿನಿಯನ್ನು ತಟಸ್ಥಗೊಳಿಸಿದ್ದರು ಯೋಗಿ. ಈ ವಾಹಿನಿ ಈಗ ಪುನಃ ಸಕ್ರಿಯವಾಗತೊಡಗಿದೆ. ಬಿಜೆಪಿಯ ಪಂಚತಾರ ಹಂತದ ಉನ್ನತ ಪ್ರಚಾರಕರಲ್ಲಿ ಒಬ್ಬರು ಯೋಗಿ. ದೇಶದ ನಾನಾ ಭಾಗಗಳಲ್ಲಿ ಅವರನ್ನು ಚುನಾವಣಾ ಪ್ರಚಾರಕ್ಕೆ ಕರೆಯಲಾಗುತ್ತದೆ. ಉಗ್ರ ಹಿಂದುತ್ವದ ವರ್ಚಸ್ಸು ಸಂಪಾದಿಸಿಕೊಂಡವರು. ಈ ಬಾಬತ್ತಿಗಿನಲ್ಲಿ ಮೋದಿ ಮತ್ತು ಶಾ ಅವರ ನಂತರದ ಹೆಸರೇನಾದರೂ ಇದ್ದರೆ ಅದು ಯೋಗಿಯವರದೇ. ಜಾತಿಯ ಕಾರಣದಿಂದಲೂ ಅವರು ಪ್ರಭಾವಿ. ಉತ್ತರ ಭಾರತದ ಠಾಕೂರ್ ಅಥವಾ ರಜಪೂತ ಜಾತಿಗೆ ಸೇರಿದವರು. ಅವರನ್ನು ತಡೆಯುವುದು ಉತ್ತರ ಪ್ರದೇಶ ಮಾತ್ರವಲ್ಲದೆ ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರದ ಠಾಕೂರ್ ಜಾತಿಯನ್ನು ಕೆಣಕಿದಂತೆ ಆದೀತು ಎಂಬ ವಾಸ್ತವವು ಮೋದಿ ಶಾ ಅವರನ್ನು ಸದ್ಯಕ್ಕಾದರೂ ತಕ್ಕಮಟ್ಟಿಗೆ ತಡೆದಿಟ್ಟಿದೆ. 2002 ಗೋಧ್ರಾ ಕೋಮುಗಲಭೆಯ ನಂತರ ಅಂದಿನ ಪ್ರಧಾನಮಂತ್ರಿ ವಾಜಪೇಯಿ ಅವರು ಮೋದಿಯವರನ್ನು ಗುಜರಾತಿನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಲು ಬಯಸಿದ್ದರು. ಆದರೆ ಅಡ್ವಾಣಿಯವರು ಅಡ್ಡ ಬಂದು ಮೋದಿಯವರನ್ನು ಕಾಪಾಡಿದರು. 2013 ಪ್ರಧಾನಮಂತ್ರಿ ಅಭ್ಯರ್ಥಿಯ ರೇಸ್ನಲ್ಲಿ ಮೋದಿಯವರು ತಮ್ಮ ಗುರು ಅಡ್ವಾಣಿಯವರನ್ನು ಹಿಂದೆ ತಳ್ಳಿ ಮುಂದೆ ನುಗ್ಗಿದರು. 2014 ಪ್ರಧಾನಿಯಾದರು. ತಮ್ಮ ತಲೆ ಕಾದಿದ್ದ ಅಡ್ವಾಣಿಯವರನ್ನು ಮಾರ್ಗದರ್ಶಕ ಮಂಡಲ ಎಂಬ ಮುದಿ ದನಗಳ ದೊಡ್ಡಿಗೆ ತಳ್ಳಿದರು ಎಂಬುದು ಅಡ್ವಾಣಿಯವರ ನಿಷ್ಠ ಹಳೆಯ ಬಿಜೆಪಿಗರ ದೂರು. 2017 ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹುದ್ದೆಗೆ ಮನೋಜ್ ಸಿನ್ಹಾ ಮತ್ತು ಕೇಶವ ಪ್ರಸಾದ್ ಮೌರ್ಯ ಅವರ ಹೆಸರುಗಳು ಕೇಳಿಬಂದಿದ್ದವು. ಆದರೆ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದರು. ಇಷ್ಟವಿಲ್ಲದೆ ಹೋದರೂ ಪರಿಸ್ಥಿತಿಯ ಒತ್ತಡಗಳಿಗೆ ಮಣಿದು ಮೋದಿ ಶಾ ಖುದ್ದು ಮುಂದೆ ನಿಂತು ಈ ಕೆಲಸ ಮಾಡಬೇಕಾಗಿ ಬಂದಿತ್ತು. ಮೋದಿಯವರ ನಂತರದ ಸ್ಥಾನಕ್ಕಾಗಿ ಯೋಗಿ ಮತ್ತು ಅಮಿತ್ ಶಾ ಅವರ ನಡುವೆ ತೆರೆಮರೆಯ ಕದನ ನಡೆದಿದೆ. ಮೋದಿಯವರು ಶಾ ಜೊತೆಗಿದ್ದಾರೆ. ಈ ತಿಕ್ಕಾಟದ ತಳಮಳಗಳು ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಕಾಣತೊಡಗಿವೆ. ಇದೇ ಆಗಸ್ಟ್ನಲ್ಲಿ ಉತ್ತರ ಪ್ರದೇಶ ವಿಧಾನಸಭೆಯ 10 ಸೀಟುಗಳಿಗೆ ಉಪಚುನಾವಣೆ ನಡೆಯಲಿದೆ. ಈ ಚುನಾವಣೆಯ ನಂತರ ಮುಂದಿನ ರಾಜಕೀಯ ದಾಳಗಳು ಉರುಳಲಿವೆ. ಈ ದಾಳಗಳು ಮುಖ್ಯಮಂತ್ರಿಯ ಬಲಿಯನ್ನೇ ಕೇಳಲಿವೆಯೇ ಅಥವಾ ಯೋಗಿ ಸರ್ಕಾರದಲ್ಲಿ ಕೆಲ ಬದಲಾವಣೆಗಳಿಗೆ ಸೀಮಿತ ಆಗಲಿವೆ ಎಂದು ಕಾದು ನೋಡಬೇಕಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.